ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ನಿರ್ಧಾರ ತೆಗೆದುಕೊಂಡಿರೋದು ಮಾಧ್ಯಮದಲ್ಲಿ ಬರ್ತಾ ಇದೆ. ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೀನಿ ಆರ್ಥಿಕ ಇಲಾಖೆಯಲ್ಲಿ. ಆ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಡೀಕರಿಸಿ ಅಲ್ಲ ಅದೇ ಮೇಡಮ್, ಈಗ ನಿನ್ನೆ ಕೂಡ ಅವರು ಒಂದಿಷ್ಟು ಕೊಡಬೇಕು ಈ ತರದ ಚರ್ಚೆಗಳು ಮಾಡಿದ್ದಾರೆ. ಅದು ಅಂತಿಮ ಆದೇಶ ಆಗಬೇಕಲ್ಲ, ಎನ್ ಪಿ ಎಸ್ ಬಗ್ಗೆ ಏನು ಮಾಡಿದ್ದಾರೆ ಈಗ ನಮಗೆ ಕರೆದಿದ್ದಾರೆ. ಅವರು ಹೇಳಿಕೆ ಅಷ್ಟೇ, ಆದೇಶ ಆಗಿಲ್ಲ, ಭರವಸೆ. ಈಗ ಅದನ್ನು ಏನು ಮಾಡ್ತಾರೆ ಅನ್ನೋದನ್ನು ಅಲ್ಲಿ ನಾವು ಚರ್ಚೆಗಳನ್ನು ಮಾಡಿ ಮುಂದಿನ ಹೆಜ್ಜೆಗಳನ್ನು ಇಡ್ತೇವೆ. ಅಂತಿಮವಾಗಿ ಏನು ಮಾತಾಡಿದ್ರೆ ಅಂದ್ರೆ ಇದುವರೆಗೂ ಕೂಡ ನಿನ್ನೆ ಸಭೆಯ ಮೇಲೆ ಸಭೆ ಮಾಡಿದ್ರು, ಸರ್ಕಾರ ಬಗ್ತಾ ಇದ್ರೂ ಕೂಡ ನೀವು ಹಿಂದೆಟ್ ಹಾಕ್ತಾ ಇದ್ದೀರಾ? ನಾವಿಲ್ಲ ಮೇಡಮ್, ನಮ್ದಿರೋದು ನಮ್ದು ಜಾಸ್ತಿ ಇರುತ್ತೆ ಮೇಡಮ್, ನೋಡೋಣ ಎಲ್ಲದನ್ನು ಈಗ ಚರ್ಚೆ ಮಾಡ್ತೀವಿ. ಬಹುಶಃ ಹಾಫ್ ಅನ್ ಅವರ್ ಅಲ್ಲೇ 40% ನಿಜ ಸರ್, ಬಟ್ ಒಂದಿಷ್ಟು ಹಂತಕ್ಕೆ ಓಕೆ ಅಂದಿದ್ದಾರೆ ಅನ್ನುವಂಥದ್ದು. ಇಡೀ ದೇಶದಲ್ಲಿ ಕಡಿಮೆ ಇದೆ ಮೇಡಮ್, ನಮ್ಮ ರಾಜ್ಯ ಸರ್ಕಾರ ಸುಮ್ಮನೆ ತಮಗೆ ಗೊತ್ತಿದೆ. ಆ ಕಾರಣದಿಂದಲೇ ಕೊಡಬೇಕು. ಇದು IR ಅಂದ್ರೆ ಮಧ್ಯಂತರ ಲೈಕ್ ಇಂಟೀರಿಯಂ ರಿಲೀಫ್ ಅಷ್ಟೇ, ತಾತ್ಕಾಲಿಕ ಒಂದು ಪರಿಹಾರ ಭತ್ಯೆ. ಮತ್ತೆ ಪೇ ಕಮಿಷನ್ ರಿಪೋರ್ಟ್ ರೆಕಮೆಂಡೇಶನ್ ಅಲ್ಲಿ ಕೂಡ ಜಾಸ್ತಿ ಆದ್ಮೇಲೆ ಅಡಿಷನಲ್ ಏನೋ ಅಲ್ಲಿ ಕೊಡುವಂಥದ್ದು ಅದಿದೆ. ಎನ್ ಪಿ ಎಸ್ ಬಗ್ಗೆ ಏನು ಮಾಡಿದ್ದಾರೆ ಅನ್ನೋದು ಕೂಡ ನನಗೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅದನ್ನು ಚರ್ಚೆ ಮಾಡೋಣ. ಏನು ಚರ್ಚೆ ಮಾಡ್ತೀರಾ ಸರ್? ಅಗೇನ್ 40%ಗೆ ಸ್ಟ್ರಿಕನ್ ಆಗಿದೆ? ಖಂಡಿತ ಕೇಳಿದ್ದೀವಿ ಮೇಡಮ್, ನಾವು ಕೇಳಿದ್ದೀವಿ, ನಾವು ಅದಕ್ಕೆ ಸ್ಟ್ರಿಕನ್ ಆಗಿದ್ದೇವೆ. ಈಗ ಅಧಿಕಾರಿಗಳು ಮತ್ತೆ ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳ್ಬಿಟ್ಟು ನನ್ರಿ, ಹಳೆ ಪಿಂಚಣಿ ವ್ಯವಸ್ಥೆ ಬಗ್ಗೆ ಯಾವುದೇ ರೀತಿ ಚಕಾರ ಇರ್ತಾ ಇಲ್ಲ. ಅಲ್ಲ ಅಲ್ಲ, ಈಗ ನೋಡೋಣ, ಈಗ ಅದ್ರ ಬಗ್ಗೆ ಏನೋ ಆದೇಶ ಮಾಡ್ತಾರೆ ಏನಾದ್ರು ಒಂದ ಮೇಡಮ್, ಏನೇ ಭರವಸೆಗಳು ನಾನು ಒಪ್ಪೋದಿಲ್ಲ, ಆದೇಶವನ್ನು ಒಪ್ತೇನೆ, ಆದೇಶ ಆದ್ರೆ ನಮ್ಮ ಸ್ಟ್ರೈಕ್ ವಾಪಸ್, ಅದರ್ವೈಸ್ ಒಪ್ಪೋದಿಲ್ಲ. ಕ್ಲಿಯರ್? ಮೇಡಮ್ ಆದೇಶ ಯಾವುದೇ ಎರಡು ವಿಚಾರಕ್ಕೆ ಅದು ಸಮಯ ಅಲ್ಲಿ ಮಾತಾಡ್ತೀನಿ ಮೇಡಮ್, ಎರಡಕ್ಕೂ ಆದೇಶ ಆಗ್ಬೇಕು, ಅಧಿಕೃತ ಆದೇಶ ಆಗದ ಹೊರತು ಯಾವುದೇ ತೀರ್ಮಾನ ನಾವು ತೆಗೆದುಕೊಳ್ಳಲ್ಲ ಮೇಡಮ್. ಅವರು ತುಂಬಾ ಕನ್ವಿನ್ಸ್ ಮಾಡಿದ್ರು ನಿನ್ನೆ ಅನ್ನುವಂಥದ್ದು? ಇಲ್ಲ ಮೇಡಮ್, ಎಲ್ರಿಗೂ ಕನ್ವಿನ್ಸ್, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಕೂಡ ಸೇರಿ ಕನ್ವಿನ್ಸ್ ಚರ್ಚೆಗಳು ಮಾಡಿದ್ದಾರೆ, ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಅದು ಕನ್ವಿನ್ಸ್ ಅಂತಲ್ಲ, ಚರ್ಚೆ. ಸಿಎಂ ಕೂಡ ಹೇಳಿದ್ದಾರೆ ಈಗ ಮುಷ್ಕರವನ್ನ ಕೈ ಬಿಡ್ತಾರೆ ಅನ್ನುವಂತಹ ಭರವಸೆ ನಮಗಿದೆ ಅಂತ ಹೇಳ್ತಾ ಇದಾರೆ. ಸಮಾಧಾನ ಆದ್ರೆ ನಾ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಇವತ್ತು ಆಸ್ಪತ್ರೆಯಲ್ಲಿ ನೀವು ನೋಡ್ತಾ ಇರಬಹುದು ಸಾಕಷ್ಟು ಜನ, ಎಸ್ಪೆಷಲಿ ಗರ್ಭಿಣಿಯರಿಗೆ ತುಂಬಾ ಸಮಸ್ಯೆಗಳು. ಗರ್ಭಿಣಿಯರಿಗೆ ಖಂಡಿತ ಮೇಡಮ್, ಶಿಕ್ಷಕರಿಗಿರ್ಬೋದು, ಎಕ್ಸಾಮಿನೇಷನ್ಸ್ ಇರ್ಬೋದು, ಈ ತರದ ಒಂದಿಷ್ಟು ಆಗಿದೆ ಮೇಡಮ್, ಸಹಜ. ನಮ್ಮ ಬೇಡಿಕೆಗಳ ಸಂದರ್ಭದಲ್ಲಿ ಇದು ಸಹಜ, ಇದನ್ನೇನು ವಿಶೇಷವಾದಲ್ಲ, ಸರ್ಕಾರ ಅದ್ರ ಬಗ್ಗೆ ಜವಾಬ್ದಾರಿ ತೊಗೊಳ್ಬೇಕು. ಯಾರು ಜವಾಬ್ದಾರರು ಅನ್ನುವಂತಹ ಪ್ರಶ್ನೆ ಅಂತ ಬರುತ್ತೆ ಸರ್, ಏನ್ ಹೇಳ್ತೀರಾ? ಸರ್ಕಾರ ಮೇಡಮ್, ಸರ್ಕಾರ ಇನ್ ಟೈಮ್ ಅಲ್ಲಿ ಮಾಡಿದ್ರೆ ಸಮಸ್ಯೆ ಬಗೆಹರಿತಾ ಇತ್ತು.